ಖಾರವಾಗಿರ್ಬೋದು, ತುಂಬ ಜನ ಸಿನಿಮಾ ನೋಡ್ದಲೇನೆ ಕಮೆಂಟ್ ಮಾಡ್ತಾ ಇದ್ದೀರಾ. ಅವ್ರಿಗು ಕೇಳ್ಕೊಳ್ಳೋದು ಒಂದೇನೇನೆ, ನಿಮ್ಮ ಅಪ್ಪದಿರಿಗೆ ನೀವು ಹುಟ್ಟಿದ್ರೆ ದಯವಿಟ್ಟು ಬಂದು ಸಿನಿಮಾ ನೋಡ್ಬಿಟ್ಟು ಆಮೇಲೆ ಕಮೆಂಟ್ ಮಾಡಿ. ಯಾರೆಲ್ಲ ನಾನ್ ಸೆನ್ಸ್ ಆಗಿ ಕಮೆಂಟ್ ಮಾಡ್ತಾ ಇದ್ರಲ್ಲ ಸಿನಿಮಾ ನೋಡ್ದಲೇನೆ, ಇದು ಜಾತಿ ಇದು ಧರ್ಮ ಅಂತ ಏನೇನೋ ಅಂಟಾಗ್ತಾ ಇದ್ದೀರಲ್ಲ ನಿಮ್ಮ ಮಕ್ಕಳಿಗೆ. ನಾನು ಹೇಳ್ತಾ ಇದ್ದೀನಿ, ನನ್ನ ಸಿನಿಮಾ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ರಪ್ಪ, ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು, ಇದು ರಿಯಲ್ ಕತೆ, ನನ್ನ ಫ್ಯಾಮಿಲಿ ಒಳಗಡೆ ನಡೆದಿರೋಂಥ ರಿಯಲ್ ಕತೆ. ದಡ್ ನನ್ನ ಮಕ್ಕಳು ನೀವು ಏನಕ್ಕೆ ಕಮೆಂಟ್ಗಳು ಮಾಡ್ತೀರಾ? ಫಸ್ಟ್ ಸಿನಿಮಾ ನೋಡಿ, ಸಿನಿಮಾ ನೋಡ್ಬಿಟ್ಟು ಸಿನಿಮಾ ಒಳಗಡೆ ಇರೋ ಮೈನಸ್ಗಳು ಹೇಳಿ, ನಾವು ತಿದ್ಕೊಂತೀವಿ, ನಮಗೂ ಗೊತ್ತಾಗಿದೆ ಏನೇನಿದೆ ಅಂತ. ಹೇಳ್ತಾ ಇದ್ದೀನಿ, ದಯವಿಟ್ಟು ಸಿನಿಮಾ ನೋಡಿ. ಯಾಕೆ ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡಿತಿದ್ದೀರಾ ನೀವೆಲ್ಲ? ನೋಡ್ತಿದ್ದೀನಿ ಕಮೆಂಟ್ಸ್ಗಳನ್ನ, ನಾನ್ ಸೆನ್ಸ್ ನಾನ್ ಸೆನ್ಸ್. ಅಪ್ಪ ನೀವು ಸಿನಿಮಾ ನೋಡ್ಬಿಟ್ಟು ಸಿನಿಮಾ ಒಳಗಡೆ ಇರೋ ವಿಷಯಗಳನ್ನ ಕಮೆಂಟಲ್ಲಿ ಹೇಳಿ, ಹೌದು ಇದು ಇದೆ, ಇದು ಲಾಜಿಕ್ ಪಾಯಿಂಟು, ಇದು ಹಿಂಗೆ ಅಂತ ನಾವು ತಿದ್ಕೊಂತೀವಿ. ಏನ್ರಯ್ಯ ನೀವು ಯಾರಾದರೂ ಒಬ್ರು ಹಳ್ಳಿಗೆ ಬೀಳ್ರಿ ಅಂತ ಕಾಯ್ತಾ ಇರ್ತೀರಲ್ರಪ್ಪ ಕಲ್ಗುಳೆಸ್ಯಕ್ಕೆ. ನಿಮಗೆಲ್ಲ ದೊಡ್ಡ ಶರಣು. ಫಸ್ಟು ನಿಮ್ಮ ಅಬ್ದಿರ್ ಬಿಟ್ಟಿದ್ರೆ ಬಂದು ಸಿನಿಮಾಗಳು ನೋಡ್ರಿ, ಫಸ್ಟು ಸಿನಿಮಾ ನೋಡಿ ಆಮೇಲೆ ಮಾತಾಡ್ತೀನಿ. ಅಲ್ಲ ನಾನ್ ಸೆನ್ಸ್ ಆಗಿ ಕಮೆಂಟ್ಗಳು ಮಾಡೋದಲ್ಲ, ಫಸ್ಟ್ ಸಿನಿಮಾ ನೋಡಿ. ಸಿನಿಮಾ ನೋಡ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಏನೋ ಜಾತಿ ಧರ್ಮ ಅದೇನು ಹೇಳ್ತಾರೆ, ಯೋ ನಾನು ಸನಾತನ ಅಂದಿನೇ, ನಾನು ಹಿಂದೂ ಧರ್ಮದನೇ, ಯಾವನೇನು ನನಗೆ ಹೇಳ್ಕೊಡ್ಬೇಕಾಗಿಲ್ಲ ಧರ್ಮದ ಬಗ್ಗೆ, ಯಾವನು ಹೇಳ್ಕೊಡ್ಬೇಕಾಗಿಲ್ಲ. ನಾನು ಶಬರಿಮಲೆ ಹೋಗ್ತೀನಿ, ನಾನು ನಮ್ಮ ಮನೇಲಿ ಪೂಜೆ ಮಾಡ್ತೀನಿ, ಯಾವನೇನು ಹೇಳ್ಕೊಡ್ಬೇಕಾಗಿಲ್ಲ. ನನಗೆ ಅಂಬೇಡ್ಕರ್ ಅಂದ್ರೆ ಇಷ್ಟ, ರಾಮ ಅಂದ್ರೆ ಇಷ್ಟನೇ. ನಾನು ಯಾಕೆ ಇನ್ನೊಂದು ಧರ್ಮದ ಬಗ್ಗೆ ಮಾತಾಡ್ಲಿ? ನಾನು ಬಂದ್ರಲ್ಲ ಯಾವನಾದ್ರೂ ಒಬ್ಬ ಕೇಳ್ತಾ ಇದ್ದಾನ, ಎಲ್ಲಿ ಬ್ರಾಹ್ಮಣರು ಕೇಳ್ತಾ ಇದ್ರು ಯಾರಾದ್ರು? ಅವ್ರು ಬಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ರಲ್ವಾ, ಯಾವನಾದ್ರೂ ಒಬ್ಬ ಕೇಳ್ತಾ ಇದ್ರ, ಮತ್ತೆ ಎಲ್ಲೋದ ಅವನು, ಎಲ್ಲೋದ್ರ ಅವರು, ಯಾರು ತುಂಬಿಸ್ಕೊಡ್ತಾರ ಅವರು? ಎಷ್ಟು ಸರಿ ಮಾತಾಡ್ತಾ ಇದೀವಿ ನಾವು, ಮಾತಾಡ್ತೀರ ಯಾರೋ ಮಾತಾಡಿದ್ರೆ ಅದನ್ನೊಂದು ಅಂಟಾಗ್ಬಿಡೋದು. ಯೋ ಸ್ವಾಮಿ, ಇದು ನನ್ನ ಮನೇಲಿ ನಡೆದ್ರೆ ಕತೆ ಕಣ್ರಪ್ಪ, ಇದು ನನ್ನ ಮನೇಲಿ ನಡೆದ್ರೆ ಕತೆ, ಇದು ನಮ್ಮ ತಾತಂದು ನಮ್ಮ ಅಪ್ಪನ ನಡೆದ್ರೆ ಕತೆ, ನಾನು ಹೇಳಿದ್ದೀನಿ ಸುಳ್ಳಿದ್ರೆ ಹೋಗಿ ತಿಳ್ಕೊಳ್ರಿ, ಎಲ್ಲ ಡೀಟೇಲ್ ಕೊಟ್ಟಿದ್ದೀನಿ ಲಾಸ್ಟಿಗೆ. ಏನೋ ಜಾತಿ ಕಳೆದ್ರಂತೆ ಧರ್ಮಗಳು, ಯೋ ನಾನು ಸನಾತನಿನೇ, ನಾನು ಹಿಂದೂ ಧರ್ಮದೇ, ಯಾವನ ಹತ್ರ ಏನು ಇಳಿಸ್ಕೋಬೇಕಾಗಿಲ್ಲ. ನಿಮ್ಗೆ ಅಂಬೇಡ್ಕರ್ ಅಂದ್ರೆ ತಿಗೋ ಹೊರ್ಬಿಡ್ತದಾ, ರಾಮ ಅಂದ್ರೆ ತಿದಾ ಬಿಡ್ತದಾ? ಅಲ್ಲ ನನ್ಗೆ ಆಗ್ತಾ ಇಲ್ಲ, ಕಮೆಂಟ್ಸ್ಗಳು ನೋಡಿದ್ರೆ ನಾನ್ ಸೆನ್ಸ್ ಆಗಿದ್ದಾವೆ. ಮಾತಾಡಿ ಬ್ರೋ, ಸಾರಿ ಸಾರಿ, ಅವ್ರ ಲ್ಯಾಂಗ್ವೇಜ್ ಸರಿ ಇರಲಿಲ್ಲ. ಸಾರಿ ಅಂದ್ರೆ ಇರೋ ವಿಷಯ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಸಿನಿಮಾ ನೋಡ್ಕೊಳ್ಳಿ, ಸಿನಿಮಾ ನೋಡ್ಕೊಂಡು ಹುಗಿರಿ, ಅದೇ ತರ ಹುಗಿರಿ, ಜಾತಿ ಧರ್ಮ ಇದ್ರೆ ಹುಗಿರಿ.